ಅದೊಂದು ಪುಟ್ಟ ಗ್ರಾಮ ಆ ಗ್ರಾಮದ ಮಕ್ಕಳ ಶಿಕ್ಷಣದ ಭವಿಷ್ಯಕ್ಕಾಗಿ ನಿರ್ಮಾಣವಾದ ಸರ್ಕಾರಿ ಪ್ರಾಥಮಿಕ ಶಾಲೆ ಸ್ಥಿತಿ ಹೇಳತಿರದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶೌಚಾಲಯ ಸೇರಿದಂತೆ ಮೂಲಭೂತ ಸೌಕರ್ಯಗಳು ಮರಿಚಿಕೆಯಾಗಿವೆ ಮೊಸರುನಾಡಿನ ಕೊಲ್ಹಾರ ತಾಲೂಕಿನ ನಾಗರತಿನ್ನಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ವ್ಯಾಕ್ಸಿನೇಷನ್ ಮಾಡಬೇಕಾಗಿದೆ ಈ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ 76 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಇನ್ನು ಶಾಲೆಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳ ವಂಚಿತವಾಗಿದೆ ಶಾಲೆಯ 3 ಕೋಣೆಗಳು ಶಿಥಿಲಗೊಂಡಿದ್ದು ಈ ಕೋಣೆಯಲ್ಲೇ ಪಾಠ ಕಲಿಯುವ ವೇಳೆಯಲ್ಲಿ ಗೋಡೆ ಕುಸಿದು ಬೀಳುವ ಹಂತ ನಿರ್ಮಾಣವಾಗಿದೆ ಇನ್ನು ಎಲ್ಲ ಸಮಸ್ಯೆಗಳ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಡಿಡಿಪಿಐ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸದಸ್ಯರ ಗಮನಕ್ಕೆ ಸೇರಿದಂತೆ ಶಾಸಕ ಶಿವಾನಂದ ಪಾಟೀಲ್ ಗಮನಕ್ಕೆ ತಂದ್ರು ಉಪಯೋಗವಾಗಿಲ್ಲ ಎಂದರು ಅದಕ್ಕಾಗಿ ಮುಂಬರುವ ದಿನಗಳಲ್ಲಿ ಸಹ ನಮ್ಮ ಬೇಡಿಕೆ ಈಡೇರದಿದ್ರೆ ಜಿಲ್ಲಾ ಪಂಚಾಯಿತಿ ಎದುರು ಗ್ರಾಮಸ್ಥರು ವಿದ್ಯಾರ್ಥಿಗಳು ಸೇರಿಕೊಂಡು ಧರಣಿ ಸತ್ಯಾಗ್ರಹ ಹಂಬಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಅಲ್ಲಿ ಬಿಓ ಆಫೀಸ್ ಕರೆ ಒಂದೇ ಕೂಗು ಸಂಬಂಧ ಸರ್ ಹುಡುಗರು ಗಂಡು ಹುಡುಗರನ್ನ ಹಳ್ಳ ಕಳಿಸ್ತೇವೆ ಸರ್ ಹೆಣ್ಣು ಹುಡುಗರು ಸಮ ಪತ್ರಾಸ್ ಬಡದೆವು ಇಟ್ಟಂಗಿ ಹೆಚ್ಚಿದೆವು ಮರ್ಯಾದೆಯಿಂದ 7ನೇ 6ನೇ ಹುಡುಗರು ದೊಡ್ಡ ಹುಡುಗರು ಇರ್ತಾರೆ ಸರ್ ಮರ್ಯಾದೆಯಿಂದ ಎಲ್ಲರಿಗೂ ಅಷ್ಟೇ ರೀ ಶೌಚಾಲಯ ಸಂಬಂಧ ಒಂದು 7-8 ಅರ್ಜಿ ಬರ್ದೇವೆ ಸರ್ ಒಟ್ಟ ಶೌಚಾಲಯನೂ ಬರಲಿಲ್ಲ ನಮಗೆ ಸ್ಕೂಲ್ ಅಂತೂ ಸರ್ ಈ ಸದ್ಯ ಬೆಳಗಾಗ್ಯಾವ ರೀ ಈ ಸದ್ಯ ಮಳೆಗಾಲಕ್ಕಂತೂ 3 ಬಿದ್ದ ಬಿಡ್ತಾವೆ ಸರ್ ಆಸೆಮ್ಮ ಹುಡುಗರು ಕಲಿಸ್ಬೇಕಾದ್ರೆ ಸರ್ ಹೊರಗೆ ಪಬ್ಲಿಕ್ನಾಗ ರೋಡ್ ದಂಡಿ ಕೂತ್ ಕಲಿಸು ಪರಿಸ್ಥಿತಿ ಬಂದತ್ತೆ ನಮಗೆ ಸರ್ ಇರೋ 2 ಸ್ಕೂಲ್ ರೀ ಈಗ ಇದ್ದದ ಶಾಲ್ತಿ ಇದ್ದವು ಹುಡುಗಿ ಸ್ಕೂಲ್ ಅಂತೂ ಪೂರ್ತಿ ಬಿದ್ದ ಬಿಟ್ಟಾವೆ ಸರ್ ಯಾರಿಗೆ ಅರ್ಜಿ ಬಿ ಓ ಆಫೀಸ್ಗೆ 2-3 ಅರ್ಜಿ ಬರೆದೆವು ಎಲ್ಲರಿಗೂ ಬರ್ದೇವು ಸರ್ ಏನು ಯಾವ ರೀತಿ ನಮಗೆ ಸ್ಪಂದನೆ ಕೊಡಲ್ಲ ಯಾರು ಸರ್ ಇದಕ್ಕೆ ಪರ್ಯಾಯವಾಗಿ ನೀವು ನೋಡಿ ಸರ್ ಏನು ಅದಕ್ಕೆ ನಮಗೆ ಒಂದು ಇದ್ರ ಮಟ್ಟಿಗೆ ನೀವು ನಮ್ಮ ಪರ್ಯಾಯ ಮಾಡಿಕೊಡ್ಬೇಕು ಸರ್ ಇಲ್ಲ ಸರ್ 76 ಹುಡುಗರು ಒಟ್ಟ ನಮ್ಮಲ್ಲಿ ಸದ್ಯ ಎಜುಕೇಷನ್ ಇದಕ್ಕೆ ಅದ ಸರ್ ಸರ್ ನಮ್ಮೂರು ಕಲಿಯಾಕತ್ತ ಸರ್ ಈ ಬಿರುಕು ಬಿಡು ಸರ್ ಈಗ ಕೆಲವೊಂದಂದ್ರು 1.5 ವರ್ಷ ತನಕ ಆಗಿ ಸರ್ ನಮಗೆ ಅರ್ಜಿ ಕೊಟ್ಟರು 1.5 ವರ್ಷ ಆಯ್ತು ರೀ ಇದಕ್ಕೆ ಯಾರೂ ಸ್ಪಂದನೆ ಮಾಡೋಲ್ಲ ಸರ್ ಆದ ಪೀಣ್ಯ ಪಂಚಾಯತ್ ಅವರು ನಮಗೆ ಕಂಪೌಂಡ್ ಕಟ್ಟಿದ್ರು ಒಂದು ಸ್ಪಂದನೆ ಮಾಡಲಿಲ್ಲ ಸರ್ ಎಲ್ಲ ದನಕರ ಎತ್ತಿನ ಗಾಡಿ ಟ್ರ್ಯಾಕ್ಟರ್ ಎಲ್ಲ ಒಳಗೆ ಬರ್ತದೆ ಸರ್ ಈ ಸರಿ ಪಂಚಾಯತ್ ಸ್ವಲ್ಪ ಅನುದಾನ ಹಾಕಿ ಕಂಪೌಂಡ್ ಕಟ್ಟ್ಯಾರ ಸರ್ ಮೊದಲಂತೂ ಯಾರೂ ಏನೂ ಮಾಡಲಿಲ್ಲ ಸರ್ ನಮ್ಮ ಸಾಲಿ ಎಲ್ಲ ಪಂಚಾಯತ್ಗೆ ಅಡ್ಡಾಡಿದ್ದೆವು ಬಿ ಓ ಆಫೀಸ್ಗೆ 2 ಸಲ ಹೋಗಿ ಬಂದೆವು ಸರ್ ಆದ ಪೀಣ್ಯಾಗ ಏನೂ ಮಾಡಿಲ್ಲ ಸರ್ ಈ ಪೀಣ್ಯ ಈಗ ಮತ್ತು ಈ ಪೀಣ್ಯಾಗೂ ಬಿ ಓ ಆಫೀಸ್ಗೆ 2-3 ಸರಿ ಮೇಲ್ ಹಾಕ್ಯಾವ ಸರ್ ಈಗ ಅರ್ಜಿನೂ 2-3 ಸರಿ ಬರ್ದೆವು ಏನು ಇದ್ರ ಬಗ್ಗೆ ಸ್ಪಂದನೆ ಯಾರು ಮಾಡೋಲ್ಲ ಸರ್ ಒಟ್ಟೆ ಬಂದಿಲ್ಲ ಸರ್ ಯಾವ ಇಲಾಖೆ ಶೌಚಾಲಯ ಹಾಕಿದ ಹೇಳಿದ್ರಿ ಸರ್ ಅದು ಇನ್ನೂವರೆಗೆ ಯಾರು ಬಂದಿಲ್ಲ ಸರ್ ಹಾಕ್ಯಾವತ್ತು ಹೇಳ್ಯಾರ ತಾಲೂಕು ಪಂಚಾಯತ್ ಅವ್ರ ಸದಸ್ಯರು ಬಂದು ಹೋಗ್ಯಾರ ಸಾಲಿಗೆ ರೀ ಹಾಕ್ಯಾವತ್ತು ಹೇಳ್ತಾರೆ ಸರ್ ಮತ್ತು 2 ಸಲ ಕೇಳಿನಿ ಸರ್ ನಾ ಕಾಂಟ್ಯಾಕ್ಟರ್ ಕೊಟ್ಟೆ ಒಂದು ಕಾಂಟ್ಯಾಕ್ಟರ್ ಕೇಳಿನಿ ಅವ್ರು ಇನ್ನೂವರೆಗೆ ಸನಿಖೆ ಬರೋರು ಸರ್ ಯಾರು ನಮ್ಮ ಶಾಲೆ ಸನಿಖ ಸ್ಥಳೀಯ ಶಾಸಕರ ಶಾಲೆ ಶಾಸಕರು ಮೇ ಫಂಕ್ಷನ್ ಇತ್ತು ಸರ್ ದಿನದ ರಸ್ತೆ ಓಪನಿಂಗ್ ಇತ್ತು ಸರ್ ಓಪನಿಂಗ್ ಬಂದಾಗ ಇಲ್ಲಿ ಸಾಲಿಗೆ ಬಂದಿದ್ದೆ ಸರ್ ಅವರು ಬಂದಾಗ ನಾವು ಅದಕ್ಕೆ ಅರ್ಜಿನ ಕೊಟ್ಟೆವು ಸರ್ ಹಾಗೂ ಅವ್ರು ಹೇಳೋ ಸರ್ ಹಾಕಿ ನಿಂದಾರೆ ಸರ್ ಆಗ ಹಾಳು ಹಾಕಿ ನಿಂದ ನಾವು ಅವ್ರಿಗೆ ಭೇಟಿ ಆಗಿಲ್ಲ ರೀ ಹೊಳೆ ಹೋಗಿಲ್ಲ ಸರ್ ಎಷ್ಟು ವರ್ಷ ಆಯ್ತು ರೀ ಈಗ 1.5 ವರ್ಷ ಆಗ ಕುಂದಿರ್ಬೇಕು ಸರ್ ಅದು ಈ ದಿನದಿಂದ ಕುರುಬರ ದಿನ ರಸ್ತೆ ಸರ್ ಮಾಡೋ ಫಂಕ್ಷನ್ ಮಾಡಿದ್ದೆ ಸರ್ ಇಲ್ಲಿ ಅವಾಗ ಅರ್ಜಿನ ಕೊಟ್ಟೆವು ಸರ್ ನಾವು ಭಾಳೇನು ಉತ್ತರ ಇಲ್ಲ ಉತ್ತರ ಇಲ್ಲ ಸರ್ ಅನುದಾನ ಇಲ್ಲ ಇಲ್ಲ ಸರ್ ಇಲ್ಲ ಈ ಬಾಲಕಿಯರ ಶೌಚಾಲಯದ ಭಾಳ ತ್ರಾಸ ಭಾಳ ತ್ರಾಸ ಸರ್ ಒಟ್ಟು ಗಂಡು ಹುಡುಗರು ಹೊರಗೆ ಕಳಿಸ್ತೇವೆ ಸರ್ ಒಟ್ಟು ಹಳ್ಳಕ್ಕೆ ಹೆಣ್ಣು ಹುಡುಗರು ಅಷ್ಟೇ ಸರ್ ತಗಡು ಬಡಿದೆವು ಸರ್ ನೋಡಿರಿ ಅಲ್ಲ ಸರ್ ತಗಡು ಬಡಿದೆವು ಇಟ್ಟಂಗೆ ಹೆಚ್ಚು ಮರ್ಯಾದೆಗೆ ಅಷ್ಟ ಮಾಡ್ಕೊಂಡೇವು ಸರ್ ಈಗ ಎಮ್ ಎಲ್ ಎ ಕಡೆ ಹೋಗ್ಬೇಕತ್ತೆ ಸರ್ ನಾವು ಈಗ ಇದು ಸಾಲಿ ಸರ್ 3 ಸಾಲಿ ಒಂದು ಶೌಚಾಲಯ ಸರ್ ನಮ್ಗೆ ಅವಶ್ಯ ಇದ್ದದ ಕಂಪೌಂಡ್ ಅಂತೂ ಪಂಚಾಯತಿ ಅವ್ರು ಮಾಡ್ಯಾರ ಸರ್ ನಮಗೆ 3 ಸಾಲಿ ಇದೊಂದು ಶೌಚಾಲಯ ಮಾಡಿದ್ರೆ ಭಾಳ ಅನುಕೂಲಕ್ಕೆ ಸರ್ ನಮ್ಮಲ್ಲಿ ಬೇರೆ ಊರು ಸಾಲಿ ಹುಡುಗರು ಸರ್ ನಮ್ಮಲ್ಲಿ ದಿನ ಕುರುಬ್ರ ದಿನದಿಂದ ಒಂದು 25 ಹುಡುಗರು ಬರ್ತಾರೆ ಸರ್ ಸಾಲಿ ಕಲಿಯಕ್ಕೆ ನಮ್ಮಲ್ಲಿ ಅಂದ್ರೆ ಕಲಿಕೆ ಚಲೋ ಐತೆ ಸರ್ ನಮ್ಮ ಊರು ಸ್ಕೂಲ್ ಇಂಪ್ರೂವ್ ಇಲ್ಲ ಸರ್ ಒಟ್ಟ ಕಲಿಕೆ ಸರ್ಗಳು ಟೀಚರ್ ಪೋಸ್ಟ್ ಅಂತೂ ಭಾರಿ ಚಲೋ ಐತೆ ಸರ್ ಈಗಾಗಲೇ ನಮ್ಮಲ್ಲಿ ನಮ್ಮಲ್ಲಿ ನೋಡಿ ಸರ್ ಈಗ ಕ್ಲಾಲ್ಮೆಂಟ್ಕು ಸ್ಕೂಲ್ ಹೋಗುವ ಹುಡುಗರನ್ನ ಬಂದರು ಸರ್ ನಮ್ಮಲ್ಲಿ ಎಕ್ಸಾಮ್ ಕೂತ್ರು ನಮ್ಮಲ್ಲಿ ಹುಡುಗರು ಅಂಕ ಜಾಸ್ತಿ ತೊಂದ್ರೆ ಸರ್ ಕಾಲ್ಮೆಂಟ್ಕಿತ ಅಟ್ಟ ಕಲಿಕೆ ಚಲೋ ಐತೆ ಸರ್ ನಮ್ಮ ಊರು ಸಾಲೆ ಕಲಿಕೆ ಚಲೋ ಹಾಂ ರೂಮ್ಗಳು ವ್ಯವಸ್ಥೆ ಭಾಳ ಇದೆ ಸರ್ ಈ ಸರ ಅಂತೂ ಮಳೆಗಾಲಕ್ಕೆ 3 ಡೆಮಾಲಿಸನ್ ಮಾಡಬೇಕು ಸರ್ ಈಗ ಈ 3 ಸ್ಕೂಲ್ ಸರ್ ಒಂದು ಶೌಚಾಲಯ ರೀ ಇವು ಅಟ್ಟಾಗಬೇಕು ಸರ್ ನಾವು ಸರ್ ನಾಳೆಗೆ ರೀ ಸರ್ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯಿತಿ ಮತ್ತು ಬಿ ಓ ಆಫೀಸ್ಗೆ ಎಮ್ ಎಲ್ ಎ ಅವರಿಗೆ ತಹಸೀಲ್ದಾರಿಗೆ ಒಟ್ಟು ಅರ್ಜಿ ರೆಡಿ ಮಾಡ್ಯಾರ ಸರ್ ನಿಮಗೆ ನಾಳೆ ಬೆಳಗ್ಗೆ ಹೋದ ಅವ್ರಿಗೆ ಕೊಟ್ಟರು ಸರ್ ಅದನ್ನೆಲ್ಲ ನೋಡ್ತೇವೆ ಸರ್ ಒಂದು ದಿವಸ ಅವ್ರು ನಮಗೆ ಸ್ಪಂದನೆಗೆ ಮಾಡಿದರು ನಮಗೆ ಒಂದು 3 ಸಾಲಿ ಒಂದು ಶೌಚಾಲಯ ಸ್ಯಾಂಕ್ಷನ್ ಮಾಡಿದ್ರು ಚಲೋ ಆಯ್ತು ಮುಂದಿನ ದಿನಮಾನದಲ್ಲಿ ಸರ್ ನಾವು ಊರನ್ನು ಗ್ರಾಮಸ್ಥರು ಶಾಲೆ ಮಕ್ಕಳು ನಾವು ಎಸ್ ಟಿ ಎಮ್ ಸಿ ಅವರು ಒಟ್ಟರು ಕೂಡ ಧರಣಿ ಮಾಡ್ಬೇಕಂತ ಶೇರ್ ಮಾಡೀವಿ ಸರ್ ಎಲ್ಲಿ ಜಿಲ್ಲಾ ಜಡಿ ಪಿ ಆಫೀಸ್ ಮುಂದೆ ಮಾಡ್ತೇವೆ ಸರ್ ನಾಗರ ದಿನ ಮಾಡಿದ್ರು ನಮಗೆ ಯಾರೋ ಸ್ಪಂದನೆ ಕೊಡೋಂಗಿಲ್ಲ ಜಿಲ್ಲಾ ಪಂಚಾಯತಿ ಆಫೀಸ್ ಮುಂದೆ ಒಂದು ವಾರ ಯಾಕೆ ಒಂದು ತಿಂಗ್ಳು ಯಾಕೆ ಹೋಗಲಕ್ಕೆ ಸರ್ ನಾವು
ಉಪವಾಸ ಸರ್ ಮಾಡಕ್ಕೆ ರೆಡಿ ಸರ್ ಧರಣಿ ನಾವು ಈ ಮುಖಾಂತರ ಅವ್ರಿಗೆಲ್ಲರಿಗೂ ಮುಟ್ಲೆ ಎತ್ತೇಳಿ ನಾನು ಕೈ ಮೂದಿ ಕೇಳ್ಕೊತೀನಿ ಸರ್. ಹೋಟೆಲ್ ಉಡುಪಿ ವೈಭವ್ ಪ್ಯೂರ್ ವೆಜ್ ಎಸಿ ಫ್ಯಾಮಿಲಿ ರೆಸ್ಟೋರೆಂಟ್. ವಿಜಯಪುರದ ಡಕ್ಕೆ ರಸ್ತೆಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಹೋಟೆಲ್ ಉಡುಪಿ ವೈಭವ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್, ತಂದೂರ್, ಚಾಟ್ಸ್ ಅಂಡ್ ಜ್ಯೂಸ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಲ್ಲಿ ಎಲ್ಲಾ ತರಹದ ಟಿಫನ್, ದೋಸಾ ಐಟಮ್ಸ್ ಹಾಗೂ ಬೇವರೇಜ್ ಗಳು ದೊರೆಯುತ್ತದೆ. ಬೆಸ್ಟ್ ಪ್ಲೇಸ್ ಟು ಹ್ಯಾವ್ ಲಂಚ್ ಇನ್ ಉಡುಪಿ ವೈಭವ್. ನಮ್ಮಲ್ಲಿ ಸೌತ್, ನಾರ್ತ್ ಇಂಡಿಯನ್ ಥಾಲಿ, ರೋಟಿ, ಚಪಾತಿ ಹಾಗೂ ರೈಸ್. ಸ್ಪೆಂಡ್ ಯೋರ್ ಈವ್ನಿಂಗ್ ಇನ್ ಉಡುಪಿ ವೈಭವ್ ಹೋಟೆಲ್ ವಿತ್ ಚೈನೀಸ್ ನೂಡಲ್ಸ್ ಮತ್ತು ಇನ್ನು ಅನೇಕ ಸ್ವಾದಿಷ್ಟವಾದ ಪದಾರ್ಥಗಳು ಹಾಗೂ ರುಚಿಕರವಾದ ಸ್ವೀಟ್ಸ್ ದೊರೆಯುತ್ತದೆ. ಡಿನ್ನರ್ ನಲ್ಲಿ ಸೂಪ್, ಸ್ಟಾರ್ಟರ್ಸ್, ತಂದೂರಿ ಸ್ಟಾರ್ಟರ್ಸ್, ಸ್ಪೆಷಲ್ ತಂದೂರಿ ಸ್ಟಾರ್ಟರ್ಸ್, ತಂದೂರಿ ರೋಟಿ ಐಟಮ್ಸ್, ನಾರ್ತ್ ಇಂಡಿಯನ್ ಮೇನ್ ಕೋರ್ಸ್, ಬಾಸುಮತಿ ರೈಸ್ ಐಟಮ್ಸ್ ಮತ್ತು ಮೀಲ್ಸ್. ಉಡುಪಿ ವೈಭವ್ ಪ್ರೊವೈಡ್ಸ್ ಎಸಿ ಪಾರ್ಟಿ ಹಾಲ್, ಎಸಿ ಫ್ಯಾಮಿಲಿ ಸರ್ವಿಸ್ ಹಾಲ್, ಫ್ಯಾಮಿಲಿ ಗೆಟ್ ಟುಗೆದರ್, ಬರ್ತ್ಡೇ ಫಂಕ್ಷನ್ಸ್, ಕಾನ್ಫರೆನ್ಸ್ ಹಾಗೂ ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳಿಗೆ ಸೂಕ್ತವಾದ ಸ್ಥಳ. ನಿಮಗಾಗಿ ಔಟ್ಡೋರ್ ಕ್ಯಾಟರಿಂಗ್ ಹಾಗೂ ಹೋಮ್ ಡೆಲಿವರಿ ಹೋಟೆಲ್ ಉಡುಪಿ ವೈಭವ್ ನಲ್ಲಿ ಸರ್ವಿಸ್ ಕೊಡಲಾಗುತ್ತದೆ. ಕಮ್ ಎಂಜಾಯ್ ವಿತ್ ಯೋರ್ ಫ್ಯಾಮಿಲಿ ಓನ್ಲಿ ಇನ್ ಹೋಟೆಲ್ ಉಡುಪಿ ವೈಭವ್ ವಿತ್ ಆಂಪಲ್ ಪಾರ್ಕಿಂಗ್ ಸ್ಪೇಸ್. ಅಡ್ರೆಸ್: ನಿಯರ್ ಇಟಗಿ ಪೆಟ್ರೋಲಿಯಂ ಪಂಪ್, ತಕ್ಕೆ ರೋಡ್, ವಿಜಯಪುರ್. ಫಾರ್ ಬುಕಿಂಗ್ ಕಾಂಟ್ಯಾಕ್ಟ್ 8792643722, 8792643733. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.